सीएम बसवराज बोम्मायी अवरु मात्येत्तिद्रे दम्मु ताकत्तिन बग्गे मात्नाड्तारे दम्मु ताकत्तिद्रे कलबुर्गिगे बंदु मातनाडि मात्येत्तिद्रे दम्मु ताकत्तिन बग्गे मात्नाड्तीरि अदे दम्मु ताकत्तु इद्रे कलबुर्गिगे बंदु मातनाडि सीएम बोम्मायिगे शासक प्रियांक खर्गे सवाल एसेदिद्दारे रौडिगळ पर निल्लोदु आ रौडिगळन्न बेळेसोदे बीजेपिय कायकवागिबिट्टिदे सरकार के रिटेल मार्केट बग्गे काळजिये इल्ल रिटेल मार्केट बग्गे सरकार के यावुदे काळजि इल्ल मातियत्तिद्रे डबल इंजिन सरकार अंत मातनाड्तारे समस्येगळ सरमालेयन्ने प्रियांक खर्गे बिच्चिट्टिद्दारे ರೈತರ ಪರವಾಗ ನಾ ದನಿ ಎತ್ತರಪ್ಪ ರೈತರ ಪರವಾಗ ದನಿ ಎತ್ತಿದ್ರೆ ಅಟ್ಲೀಸ್ಟ್ ನಿಮಗೆ ಏನಾದರೂ ಮಂತ್ರಿ ಸ್ಥಾನ ಕೊಡಬಹುದು ನೀವು ಹೋರಾಟ ಮಾಡಿದ್ರೆ ಅದು ಇದು ಬಿಟ್ಟು ಕೆರೆ ಹೆಂಗ್ ಒತ್ತುವರಿ ಮಾಡ್ಕೊಳೋದು 40% ಹೆಂಗ್ ಓಡಿಯೋದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಲ್ಲಿ ಹೆಂಗ್ ಮಾಡ್ಕೊಳೋದು ಇಷ್ಟಕ್ಕೆ ಸೀಮಿತ ಆಗಿಬಿಟ್ಟಿದ್ದೀರಾ ರೌಡಿಗಳಿಗೆ ಬೆಳೆಸೋದು ಜೂಜ್ ಆಡಿಸೋದು ಬೆಟ್ಟಿಂಗ್ ಮಾಡಿಸೋದು ರೈತರ ಪರವಾಗಿ ಯಾಕೆ ಮಾತಾಡ್ತಾ ಇಲ್ಲ ಇವತ್ತು ರೀ ಅಗ್ರಿಕಲ್ಚರ್ ರಿಟೇಲ್ ಈಸ್ 50 lakh crores 25 lakh crore ಮಾರ್ಕೆಟ್ ಅದಕ್ಕೆ ತೋರಿಸ್ತಾ ಇರುವ ಇಂಟ್ರೆಸ್ಟು ಯಾವ ರೈತನಿಂದ ರೀಟೇಲ್ ಮಾರ್ಕೆಟ್ ಇದೆ ಅದ್ರ ಬಗ್ಗೆ ಯಾಕೆ ಕಾಳಜಿ ಇಲ್ಲ ಈ ಸರ್ಕಾರಕ್ಕೆ ಯಾರ ಒತ್ತಡದ ಮೇರೆಗೆ ಇವತ್ತು ಇನ್ನೂ ಆ ಕಾನೂನುಗಳು ಇಟ್ಟಿದ್ದಾರೆ ಎ ಪಿ ಎಂ ಸಿಗಳು ಮುಚ್ಚೋಗ್ತಾ ಇದೆ ನೀವು ಬೇಕಾದರೆ ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ ಮತ್ತು ಇದ್ರ ಬಗ್ಗೆ ಚಕಾರ ಇಲ್ಲ ಮತ್ತು ಮಾತೆತ್ತಿದ್ರೆ ಡಬಲ್ ಇಂಜಿನ್ ಸರ್ಕಾರ ಸಿ ಎಂ ಅವರು ತಾಕತ್ತು ದಮ್ ಬಗ್ಗೆ ಮಾತಾಡ್ತಾರೆ ಬರಲಿ ಇಲ್ಲಿ ಅವರಿಗೆ ತಾಕತ್ತು ದಮ್ ಇದ್ರೆ ಕಲಬುರ್ಗಿಗೆ ಬರಲಿ ಕಲಬುರ್ಗಿ ರೈತರಿಗೆ ಎದುರಿಸಲಿ ಹೋಗಿ ಸಮೀಕ್ಷೆ ಮಾಡಲಿ ಯಾಕೆ ಇಷ್ಟು ದಿನ ಆದರೂ ಕೂಡ ಅಗ್ರಿಕಲ್ಚರ್ ಮಿನಿಸ್ಟರ್ ಅವರು ಕೃಷಿ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ ಆಯ್ತಪ್ಪ ಸಮೀಕ್ಷೆ ಮಾಡಿ ಅಂತ ಹೇಳಿದಾರ ಕಂದಾಯ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ ಇಷ್ಟೊತ್ತಿಗೆ ಇದೇ ಬೇರೆ ಕಡೆ ಆಗಿದ್ದಿದ್ರೆ ಇಬ್ಬರು ಮಂತ್ರಿಗಳು ಹೋಗಿ ಜಂಟಿ ಸಮಯಕ್ಕೆ ಪತ್ರಿಕೋಷ್ಠಿ ಮಾಡಿ ಅವ್ರಿಗೆಲ್ಲರಿಗೂ ಏನೇನು ಪರಿಹಾರ ಬೇಕಾಗಿದೆ ಎಲ್ಲನೂ ಒದಗಿಸ್ಕೊಟ್ಟೆ ಅವ್ರು ಕೇಳೋದಕ್ಕಿಂತ ಮುಂಚೆನೇ ಕೊಡ್ತಾ ಇದ್ರು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಏನಷ್ಟು ಇದು ನಮ್ಮ ರೈತರಿಗೆ ಕಂಡ್ರೆ ನಿಮಗೆ ಈ ಬಿ ಜೆ ಪಿದವರಿಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಹೇಬರು ಮಾತಾಡ್ತಾ ಇದ್ರು ನಮ್ಮ ಕರ್ನಾಟಕದಲ್ಲಿ 441 crore ಬೇರೆಯವ್ರ ಖಾತೆಗೆ ಹೋಗಿದೆ ಸ್ವಾಮಿ ಕಲಬುರ್ಗಿ ಇದು ಒಂದೇ ಪ್ರಾಬ್ಲಮ್ ಅಲ್ಲ 441 crores ಆಫ್ ಪ್ರೈಮ್ ಮಿನಿಸ್ಟರ್ ಫಸಲ್ ಭೀಮಾ ಯೋಜನೆ ಹ್ಯಾಸ್ ಗಾನ್ ಟು ದ ರಾಂಗ್ ಬೆನಿಫಿಷರಿ ಸತ್ತಿರ ರೈತರಿಗೆ ಹೋಗಿದೆ ಖಾತೆಗಳಿಗೆ ಹೋಗಿದ್ದಾರೆ ಅದೇನು ಗೊತ್ತಾ ಸರ್ಕಾರಕ್ಕೆ ಇದು ನನ್ನ ಡೇಟಾ ಅಲ್ಲ ಸರ್ಕಾರದ್ದೇ ಡೇಟಾ ಇದೆ ಇವತ್ತು ರೈತರ ಪರವಾಗ ನಾ ದನಿ ಎತ್ತರಪ್ಪ ರೈತರ ಪರವಾಗಿ ದನಿ ಎತ್ತಿದ್ರೆ ಅಟ್ಲೀಸ್ಟ್ ನಿಮ್ಗೆ ಏನಾದರೂ ಮಂತ್ರಿ ಸ್ಥಾನ ಕೊಡ್ಬೋದು ನೀವು ಹೋರಾಟ ಮಾಡಿದ್ರೆ ಅದು ಇದು ಬಿಟ್ಟು ಕೆರೆ ಹೆಂಗೆ ಒತ್ತುವರಿ ಮಾಡ್ಕೊಳೋದು 40% ಹೆಂಗೆ ಓಡಿಯೋದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಲ್ಲಿ ಹೆಂಗೆ ಮಾಡ್ಕೊಳೋದು ಇಷ್ಟಕ್ಕೆ ಸೀಮಿತ ಆಗಿಬಿಟ್ಟಿದ್ದೀರಾ ರೌಡಿಗಳಿಗೆ ಬೆಳೆಸೋದು ಜೂಜ್ ಆಡಿಸೋದು ಬೆಟ್ಟಿಂಗ್ ಮಾಡಿಸೋದು ರೈತರ ಪರವಾಗಿ ಯಾಕೆ ಮಾತಾಡ್ತಾ ಇಲ್ಲ ಇವತ್ತು ರೀ ಅಗ್ರಿಕಲ್ಚರ್ ರಿಟೇಲ್ ಈಸ್ 50 lakh crores 25 lakh crore ಮಾರ್ಕೆಟ್ ಅದು ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಜಶೇಖರಯ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಓಕೆ ರಾಜಶೇಖರಯ್ಯ ಪ್ರಮುಖವಾಗಿ ಒಂದು ಕಡೆಯಲ್ಲಿ ರೌಡಿ ಶೀಟರ್ಗಳು ಬಿಜೆಪಿಯನ್ನು ಸೇರ್ಪಡೆ ಆಗ್ತಾ ಇದ್ರು ಬಹಿರಂಗವಾಗಿ ಇದಕ್ಕೆ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು ಈಗ ಪ್ರಿಯಾಂಕ್ ಖರ್ಗೆ ಅವರು ಈ ಬಗ್ಗೆ ಅನೇಕ ಸಮಸ್ಯೆಗಳನ್ನು ಮುಂದೆ ಇಟ್ಟು ಕೇವಲ ರೌಡಿ ಶೀಟರ್ಗಳನ್ನು ಬೆಳೆಸ್ತಾ ಇದ್ದೀರಿ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಅಂತ ಓಕೆ ಸಂಪರ್ಕ ಕಡಿತ ಆಗಿದೆ ಒಂದು ಕಡೆಯಲ್ಲಿ ನಿರಂತರವಾಗಿ ರೌಡಿ ಶೀಟರ್ಗಳು ಬಿಜೆಪಿಯನ್ನು ಸೇರ್ಪಡೆ ಆಗ್ತಾಯಿದ್ರು ಬಿಜೆಪಿಯ ನಾಯಕರ ಜೊತೆಯಲ್ಲಿ ಗುರುತಿಸಿಕೊಳ್ತಾ ಇದ್ರು ಬಿಜೆಪಿಯ ಅನೇಕ ಸಭೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ರು ಈ ನಡುವೆ ಕಾಂಗ್ರೆಸ್ ನಿರಂತರವಾಗಿ ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತು ಅನೇಕ ರೀತಿಯಲ್ಲಿ ಬಿಜೆಪಿಯ ನಾಯಕರು ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಈಗ ಪ್ರಿಯಾಂಕ್ ಖರ್ಗೆ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕೇವಲ ರೌಡಿ ಶೀಟರ್ಗಳನ್ನು ಅವರ ಪರವಾಗಿ ನಿಲ್ಲೋದು ಅವರನ್ನು ಬೆಳೆಸೋದು ಇದೇ ನಿಮ್ಮ ಕಾಯಕ ಆಗಿಬಿಟ್ಟಿದೆ ರೈತರ ಪರವಾಗಿ ಮಾತನಾಡಿ ಆ ನಂತರ ಮಂತ್ರಿಗಳಾಗಿ ನೀವು ಆದರೆ ಕೇವಲ ರೌಡಿ ಶೀಟರ್ಗಳನ್ನು ಬೆಳೆಸೋದು 40% ಕಮಿಷನ್ ತಗೊಳ್ಳೋದು ಇದೇ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡಿದ್ದಾರೆ